ಹಾಯ್, ಎಲ್ಲರಿಗೂ ನಮಸ್ಕಾರ. ವಿಡಿಯೋ ಲೆಂತ್ ಇದೆ, ಹಂಗಾಗಿ ನಾನು ಡಿವೈಡ್ ಮಾಡಿ ಹಾಕ್ತಾ ಇದ್ದೀನಿ. ಇಲ್ಲಾಂದರೆ ಒಂದೇಟಿಗೆ ಒಂದು 25-30 ನಿಮಿಷ ಇದೆ. ಜೈರಾಮ್ ವಿಲೇಜ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ. ಫಾರೆಸ್ಟ್ ಏರಿಯಾ ನೋಡಿ ಯಾವ ಥರ ಇದೆ. ಸೊ ನಡ್ಕೊಂಡು ಹೋಗೋದು ತುಂಬಾ ಕಷ್ಟ ಅನಿಸುತ್ತೆ. ಒಂದ್ಸತಿ ನೀವು ಟ್ರೈ ಮಾಡಿ, ಆದರೆ ಮಾತ್ರ ನಡ್ಕೊಂಡು ಹೋಗಿ. ಕಾಡಲ್ಲಿದ್ದು ಹೊರಗಡೆ ಬಂದರೆ ನಮಗೆ ಗೊತ್ತಾಗುತ್ತೆ ಹೆಂಗೆ ಊರು ಸಿಕ್ಕಿದರೆ ಎಷ್ಟು ಸಂತೋಷವಾಗುತ್ತೆ ಅಂತ. ಅಷ್ಟೊಂದು ಸಂತೋಷವಾಗಿದೆ. ಇಲ್ಲೊಂದು ದೇವಸ್ಥಾನ ಇದಂತೆ. ಇಲ್ಲಿ ತೆಂಗಿನಕಾಯಿ ಎಲ್ಲ ಹೊಡೆದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಅಂತಾರೆ. ಸೊ ನಡ್ಕೊಂಬಂದು ನೀರು ಗೀರೆಲ್ಲ ಕುಡ್ಕೊಂಡು. ಸೊ ಶ್ರೀಶೈಲಂಗೆ ಇನ್ನೂ ದೂರ ಇದೆ, ತುಂಬಾ ದೂರ ಇದಂತೆ. ಅಲ್ಲೊಂದು ನಿಮಗೆ ಐಸ್ ಕ್ರೀಮ್ ಗಾಡಿ ಹೋಗುತ್ತೆ, ಅದೇ ದಾರಿನಂತೆ ಶ್ರೀಶೈಲಂಗೆ ಹೋಗೋದು. ಹೋಗೋಣ ನಡ್ಕೊಂಡು, ಇನ್ನೂ ತುಂಬ ದೂರ ಇದೆ. ಸೊ ತುಂಬ ಚೆನ್ನಾಗಿದೆ ನೋಡಿ. ಯಾವೂರು? ಮಾಲಿಂಗ್ಪುರ್. ಮಾಲಿಂಗ್ಪುರ್ ಎಲ್ಲಿ ಬರುತ್ತೆ ಅದು? ಬಾಗಲಕೋಟೆ. ಬೆಳಗುಟ್ಟಿ ಬಾಗಲಕೋಟೆ ಜಿಲ್ಲಾ. ಬಾಗಲಕೋಟೆ. ಬಾಗಲಕೋಟೆನಾ? ಹ್ಞೂ. ಫ್ರೆಶ್ ಏನೋ ಬಂದಿದ್ರ? ಬಂದು ಬಾ, ಚಂದ ಮುಂದೆ ಐತ್ರಿ. ಹಾಂ, ನೀವು ಎಷ್ಟು ವಯಸ್ಸೀಗ? 55. 55? ಸಂಬಳ ಬರುತ್ತಾ ಇನ್ನು? ಸಂಬಳ ಪಿಂಚಣಿ ಏ ಮಾಡಿಸಿಲ್ಲ ಅದನ್ನ ರೀ? ಮಾಡಿಸಿಲ್ಲ. ಹ್ಞೂ. ಮಾಡಿ ಮಾಡ್ತು ಅಂದ್ರೆ ನಾವು ಬೇಡ. ಹೌದಾ? ಎಷ್ಟು ವರ್ಷದಿಂದ ಬರ್ತಾ ಇದ್ರ? ಇವತ್ತೇ ಮಾಡಿಸಿ ಬೇಡ ತಿಳ್ಬಿಟ್ರಿ ನಾವು. ಅಲ್ಲ ಅಲ್ಲ, ಎಷ್ಟು ವರ್ಷ ವರ್ಷದಿಂದ ಎಷ್ಟು ವರ್ಷ ಇಲ್ಲಿ? ಇದೇ ಫಸ್ಟ್ ಟೈಮಾ? ಹ್ಞೂ. ಇದೇ ಮೊದಲೇ ಸರಿನಾ? ಇದು ಈಗ 55 ಚಲೋದವ್ ರೀ. ಅಲ್ಲ ಅಲ್ಲ, ನೀವು ಇಲ್ಲಿಗೆ ಶ್ರೀಶೈಲಂಗೆ ಎಷ್ಟು ವರ್ಷ? ನಿಮಗೆ ಏಜ್ ಬಂದ? 55 ವರ್ಷ. ಈಗ 5-6 ವರ್ಷ ಹಂಗೆ ಬರಾಕ್ತೀರಿ? 5 ವರ್ಷದಿಂದ ಬರ್ತೀರ? ನಡ್ಕೊತ ಬರ್ತೀರ? ನಡ್ಕೊತ ಬರ್ತೀನಿ. ಎಲ್ಲಿ? ಅಲ್ಲಿಂದ. ಅಲ್ಲಿದ್ದಾರೆ. ಯಾವ ಊರು ಅಂದ್ರಿ? ಮಾಲಿಂಗ್ಪುರ. ಮಾಲಿಂಗ್ಪುರ. ಬಾಗಲಕೋಟೆ ಡಿಸ್ಟ್ರಿಕ್ಟ್ರಿ. ಹೌದಾ? ಎಲ್ಲರೂ ಫ್ಯಾಮಿಲಿ ಜೊತೆ ಬರ್ತಾ ಇದ್ರ ಇಲ್ಲ ನೀವು ಒಬ್ಬರೇನ? ಫ್ಯಾಮಿಲಿ ಬರಾಕಿತ್ತು. ಕಡೆಯಾಗದವರು. ಹೌದಾ? ಸುಸ್ತಾಗುತ್ತಾ? ಹ್ಞೂ. ಹೆಂಗೆ ಮತ್ತೆ ಕಾಲು ನೋವು? ಏ ಕಾಲಿಗೆ ನಾನಲ್ಲ, ಅವ್ನ ಆಶೀರ್ವಾದ ಇರುತ್ತೆ. ಅವ್ರ ಆಶೀರ್ವಾದ ಇರುತ್ತೆ. ಹ್ಞೂ. ಆದರೂ ಬಿಡಲ್ಲ? ಬಿಡಂಗಿಲ್ಲ. ಬಂದೆ. ಹಾಂ, 5 ವರ್ಷದಿಂದ ಬರ್ತೀರ? ಉಬ್ಬಸ ಆಯಾಸ ಮತ್ತೆ ಅಡ್ದಿಂದಾಗಿ ಬೇರೆ ಅಮಾಸಿ ಅವನಿಗೆ ಅಮಾಸಿ ದಿವಸ ಮತ್ತೆ ಬೇರೆ ಬರ್ತಾರೆ, ಮತ್ತೆ ನೋಡ್ರಿ ಕೊಡ್ತಾರೆ. ಹಾಂ, ಮನೆಯವರು. ಹಾಂ, ತುಂಬ ನಮ್ಮ ಕರ್ನಾಟಕದವ್ರೆ ತುಂಬ ಜನ ಬರ್ತಾರಲ್ವಾ? ಹಾಂ, ಮಂದಿ ತುಂಬ ಜನ ಮಂದಿ ಇದ್ದಾರೆ. ಮರಾಠ ಮಂದಿ. ಹಾಂ, ಕರ್ನಾಟಕ ಮಂದಿ. ಕರ್ನಾಟಕನ? ಊಟ ಎಲ್ಲ? ಹ್ಞೂ, ಎಲ್ಲ ವ್ಯವಸ್ಥೆ ಎಲ್ಲ ಇದೆ. ಎಲ್ಲ ಇರುತ್ತಾ? ಹ್ಞೂ. ಮತ್ತೆ ಹೋಗೋದು ಯಾವಾಗ ರೀ ನೀವು ವಾಪಸ್ಸು? ವಾಪಸ್ ರೀ ಯಾವಾಗ ಹೋಗ್ತೀರಿ? ಶುಕ್ರವಾರ ಅಮಾಸೆ ಆಕೈತ್ರಿ. ಹಾಂ, ಶನಿವಾರ ಪಾಡಿ ಆಕೈತಿ. ಹಾಂ, ಪಾಡಿ ತೇರು ಹೇಳ್ತಂದ್ರೆ ಎರಡು ಪೀಳಿಗೆ ನಿಲ್ಲಾಗಿದ್ರಿ. ಹಾಂ, ತೇರು ಎಳ್ದೆ ಹೋಗ್ತೀರಾ? ಹ್ಞೂ. ನೀವು? ಹ್ಞೂ. ಅಲ್ಲಿ ತನಕ ಹೋಗಲ್ಲ? ಇಲ್ಲ, ಎಲ್ಲ ಮಂದಿನೂ. ಹ್ಞೂ.